ಗೆಳೆಯರೆ ಈಗಾಗಲೇ ಕ್ರಿಯಾಟಿನ್ ಚಾಪ್ಟರ್ 1 ರಲ್ಲಿ ಈ ಕ್ರಿಯಾಟಿನ್ ಏನು ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಯಾರು ಎಷ್ಟು ತಿನ್ನಬೇಕು ಯಾವುದರಲ್ಲಿ ಎಷ್ಟಿದೆ ಎಂದು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಕ್ರಿಯಾಟಿನ್ ವಿಧಗಳು ಮತ್ತು ಕ್ರಿಯಾಟಿನ್ ಅನ್ನು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೇಗೆ ಬಳಸುವುದು ಎನ್ನುವುದರ ಬಗ್ಗೆ ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಕ್ರಿಯಾಟಿನ್ ವಿಧಗಳು ಕ್ರಿಯಾಟಿನ್ನಲ್ಲಿ ಬಹಳಷ್ಟು ವಿಧಗಳಿವೆ ಇದರಲ್ಲಿರುವ ಪ್ರಮುಖವಾದ 6 ವಿಧಗಳೆಂದರೆ ಕ್ರಿಯಾಟಿನ್ ಮೊನೋಹೈಡ್ರೇಟ್ ಕ್ರಿಯಾಟಿನ್ ನೈಟ್ರೇಟ್ ಕ್ರಿಯಾಟಿನ್ ಸಿಟ್ರೇಟ್ ಕ್ರಿಯಾಟಿನ್ ಹೈಡ್ರೋಕ್ಲೋರೈಡ್ ಕ್ರಿಯಾಟಿನ್ ಸಿರಮ್ ಮತ್ತು ಮೈಕ್ರೋನೈಸ್ಡ್ ಕ್ರಿಯಾಟಿನ್ ಇದರಲ್ಲಿ ಅತಿ ಹೆಚ್ಚು ರಿಸರ್ಚ್ ಆಗಿರೋದು ಎಂದರೆ ಕ್ರಿಯಾಟಿನ್ ಮೊನೋಹೈಡ್ರೇಟ್ ಮೇಲೆ ಮತ್ತು ಅತಿ ಹೆಚ್ಚು ವೈಜ್ಞಾನಿಗಳ ಪ್ರಕಾರ ಇದು ಅತಿ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ ಅಬ್ಸಾರ್ಪ್ಷನ್ ತುಂಬಾ ಜನ ಹೇಳುತ್ತಾರೆ ಬೇರೆ ಕ್ರಿಯಾಟಿನ್ ವಿಧಗಳು ಕ್ರಿಯಾಟಿನ್ ಮೊನೋಹೈಡ್ರೇಟ್ ಅಥವಾ ಮೈಕ್ರೋನೈಸ್ಡ್ ಕ್ರಿಯಾಟಿನ್ ತರಹ ಅಬ್ಸಾರ್ಬ್ ಆಗಲ್ಲ ಅನ್ನುತ್ತಿರುತ್ತಾರೆ ನೀವು ಕೇಳಿರಬಹುದು ಸೋಶಿಯಲ್ ಮೀಡಿಯಾದಲ್ಲೂ ಕೆಲವು ವಿಡಿಯೋಗಳು ಇರಬಹುದು ಅದರಲ್ಲೂ ಕೆಲವು ತರದ ಕ್ರಿಯಾಟಿನ್ ಅಬ್ಸಾರ್ಬ್ ಆಗಲ್ಲ ಅನ್ನುತ್ತಿರುತ್ತಾರೆ ಗೆಳೆಯರೆ ಸತ್ಯ ಹೇಳುವುದಾದರೆ ನೀವು ಯಾವುದೇ ರೀತಿಯ ಕ್ರಿಯಾಟಿನ್ ತಿನ್ನಿ ಅದು ಸರಿಸುಮಾರು 100% ಅಬ್ಸಾರ್ಬ್ ಆಗುತ್ತದೆ ಆದರೆ ಕೆಲವು ಬೇಗ ಕೆಲವು ಸ್ವಲ್ಪ ಲೇಟಾಗಿ ಅಬ್ಸಾರ್ಬ್ ಆಗಬಹುದು ಬಟ್ ಗೆಳೆಯರೆ ಎಲ್ಲ ಕ್ರಿಯಾಟಿನ್ ಆಲ್ಮೋಸ್ಟ್ 100% ಅಬ್ಸಾರ್ಬ್ ಆಗುತ್ತದೆ ಹೇಗೆ ಕೆಲಸ ಮಾಡುತ್ತದೆ ಕ್ರಿಯಾಟಿನ್ ಅನ್ನು ನೀವು ನೀರಲ್ಲಿ ತಗೊಳ್ಳಿ ಮಿಲ್ಕಲ್ಲಿ ತಗೊಳ್ಳಿ ಅಥವಾ ಊಟದ ಮುಂಚೆ ಅಥವಾ ಪ್ರೀ ವರ್ಕೌಟ್ನಲ್ಲಿ ತಗೊಳ್ಳಿ ನೀವು ಯಾವಾಗ ತೆಗೆದುಕೊಂಡರೂ ಅದು ಒಂದೇ ರೀತಿಯಲ್ಲಿ ಅಬ್ಸಾರ್ಬ್ ಆಗುತ್ತದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ರೆಕಮೆಂಡ್ ಮಾಡುತ್ತಿರುತ್ತಾರೆ ಪ್ರೀ ವರ್ಕೌಟ್ನಲ್ಲಿ ತಗೊಳ್ಳಿ ಅಂತ ಬಟ್ ಗೆಳೆಯರೆ ಪ್ರೀ ವರ್ಕೌಟ್ ಅಂದರೆ ಎಕ್ಸರ್ಸೈಸ್ ಮಾಡೋಕ್ಕಿಂತ 1 hour ಮುಂಚೆ ನೀವು ಕ್ರಿಯಾಟಿನ್ ತಗೊಂಡ್ರಿ ಅಂದುಕೊಳ್ಳೋಣ ಈ ಕ್ರಿಯಾಟಿನ್ ಅಬ್ಸಾರ್ಬ್ ಆಗಿ ರಕ್ತದಲ್ಲಿ ಸೇರಲು 1 hour ಸಮಯ ತೆಗೆದುಕೊಳ್ಳುತ್ತದೆ ಗೆಳೆಯರೆ ವರ್ಕೌಟ್ ಮಾಡುವಾಗ ನಮಗೆ ಎನರ್ಜಿ ಕೊಡುವ ಕ್ರಿಯಾಟಿನ್ ಮಜಲ್ನಲ್ಲಿರಬೇಕು ರಕ್ತದಲ್ಲಿ ಇದ್ರೆ ಅದು ವರ್ಕೌಟ್ಗೆ ಎನರ್ಜಿ ಕೊಡಲ್ಲ ನೀವು ತಿಂದಂತಹ ಕ್ರಿಯಾಟಿನ್ ಬ್ಲಡ್ನಲ್ಲಿ ಹೋಗಲಿಕ್ಕೆ 1 hour ತೆಗೆದುಕೊಂಡಿರುತ್ತದೆ ಅಲ್ಲಿಂದ ಅದು ಮಜಲ್ನಲ್ಲಿ ಹೋಗಲು 2 ರಿಂದ 3 ಗಂಟೆ ಸಮಯ ಬೇಕಾಗುತ್ತದೆ ಈ ಮಜಲ್ನಲ್ಲಿ ಹೋಗಿರುವ ಕ್ರಿಯಾಟಿನ್ ಈಗ ಶಕ್ತಿ ಬಿಡುಗಡೆ ಮಾಡುತ್ತದೆ ಅದು ಶಕ್ತಿ ಹೇಗೆ ಬಿಡುಗಡೆ ಮಾಡುತ್ತದೆ ಅದರ ಬಗ್ಗೆ ಚಾಪ್ಟರ್ 1 ರಲ್ಲಿ ವಿವರವಾಗಿ ಕೊಡಲಾಗಿದೆ 3 ರಿಂದ 4 ಗಂಟೆಗಳ ಕಾಲ ತಿಂದಂತಹ ಕ್ರಿಯಾಟಿನ್ ಮಜಲ್ಸ್ನಲ್ಲಿ ಸ್ಟೋರ್ ಆಗಿರುತ್ತದೆ ನಂತರ ಅದು ಎನರ್ಜಿ ಕೊಡುತ್ತದೆ ಹಾಗಾದರೆ ಈ ಕ್ರಿಯಾಟಿನ್ ಪ್ರೀ ವರ್ಕೌಟ್ನಲ್ಲಿ ತಗೊಳ್ಳೋ ಕಾನ್ಸೆಪ್ಟ್ನೇ ಬರುವುದಿಲ್ಲ ಆದ್ದರಿಂದ ಈ ಪ್ರೀ ವರ್ಕೌಟ್ ಮತ್ತು ಪೋಸ್ಟ್ ವರ್ಕೌಟ್ನಲ್ಲಿ ಕ್ರಿಯಾಟಿನ್ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ಸುಳ್ಳಾಗಿದೆ ಕ್ರಿಯಾಟಿನ್ ಬಗ್ಗೆ ಮಹತ್ವದ ವಿಷಯಗಳು ನೋಡಿ ನೀವು ಚಿಕನ್ ಮಟನ್ ಫಿಶ್ ತಿಂದಿದ್ದೀರಾ ಅಂದರೆ ಕ್ರಿಯಾಟಿನ್ ಬೇಡ ಇದೆಲ್ಲ ತಿನ್ನೋದಿಲ್ಲ ಅಂದವರು ಮಾತ್ರ ಕ್ರಿಯಾಟಿನ್ ಸಪ್ಲಿಮೆಂಟ್ ಆಗಿ ತಗೊಳ್ಳಿ ಎರಡನೇದಾಗಿ ಕ್ರಿಯಾಟಿನ್ ಚೀಪ್ ಇದೆ ಅಥವಾ ಕಾಸ್ಟ್ಲಿ ಇದೆ ಯಾವುದು ಬೇಕಾದರೂ ತಗೊಳ್ಳಿ ಎರಡೂ ಕೂಡ ಅಬ್ಸಾರ್ಬ್ ಆಗುತ್ತದೆ ಬಟ್ ಅದರಲ್ಲಿ ಯಾವುದೇ ರೀತಿಯ ಡ್ಯೂಪ್ಲಿಕಸಿ ಅಥವಾ ಬೇರೆ ವಸ್ತುವಿನ ಮಿಶ್ರಣ ಇರಬಾರದು ಒರಿಜಿನಲ್ ಖರೀದಿಸಿ ಮತ್ತೆ ನಿಮಗೆ ಈಗಾಗಲೇ ಹೇಳಿದ್ದೇನೆ 5 ಗ್ರಾಂಗಿಂತ ಹೆಚ್ಚು ಕ್ರಿಯಾಟಿನ್ ಒಮ್ಮೆ ತಿನ್ನಬೇಡಿ ಯಾಕಂದರೆ ನೀವೇನಾದರೂ ಇದಕ್ಕಿಂತ ಹೆಚ್ಚು ತಿಂದರೆ ನಿಮ್ಮ ದೇಹದಲ್ಲಿ ಆ ಕ್ರಿಯಾಟಿನ್ ನಿಮ್ಮ ಹೊಟ್ಟೆ ಎಡಿಸಬಹುದು ಗ್ಯಾಸ್ ಆಗಬಹುದು ನಿಮಗೆ ವಾಂತಿ ಆಗಬಹುದು ಇತ್ಯಾದಿ ಆದ್ದರಿಂದ ಕೆಲವು ಫಿಟ್ನೆಸ್ ಟ್ರೈನರ್ ನಿಮಗೆ ಸಜೆಸ್ಟ್ ಮಾಡುತ್ತಾರೆ ಇದನ್ನು ಊಟದ ಜೊತೆಗೆ ತಗೋಬೇಡಿ ಅನ್ನುತ್ತಿರುತ್ತಾರೆ ಯಾಕೆ ಒಟ್ಟಾರೆಯಾಗಿ ನೋಡಿದಾಗ ನೀವು ತಿಂದಂತಹ ಆಹಾರ ಆಲ್ರೆಡಿ ನಿಮ್ಮ ದೇಹದಲ್ಲಿ ಸ್ವಲ್ಪ ಗ್ಯಾಸ್ ರೆಡಿ ಮಾಡಿರುತ್ತೆ ಮತ್ತೆ ನೀವು ಅದೇ ಸಮಯದಲ್ಲಿ ಕ್ರಿಯಾಟಿನ್ ಅನ್ನು ತಿಂದರೆ ಅದು ಕೂಡ ಗ್ಯಾಸ್ ರೆಡಿ ಮಾಡುತ್ತೆ ಇದರಿಂದ ಹೊಟ್ಟೆ ಕೆಡುತ್ತೆ ಅಂತ ತಗೋಬೇಡಿ ಅಂತ ಹೇಳುತ್ತಾರೆ ಯಾವುದರ ಜೊತೆಗೆ ಹೆಚ್ಚು ಅಬ್ಸಾರ್ಬ್ ಆಗುತ್ತದೆ? ರಿಸರ್ಚ್ ಮಾಡಿದ ವಿಜ್ಞಾನಿಗಳ ಪ್ರಕಾರ ನೀವು ಕ್ರಿಯಾಟಿನ್ ತಿಂದಾಗ ಅದರ ಜೊತೆಗೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ ಅಥವಾ ಸಾಲ್ಟ್ ಇರುವ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಕ್ರಿಯಾಟಿನ್ ಬೇಗ ಅಬ್ಸಾರ್ಬ್ ಆಗುತ್ತದೆ. ಒಂದು ಮಾತು, ನೀವು ತಿನ್ನುವಂತಹ ಆಹಾರ ಪದಾರ್ಥ ನಿಮ್ಮಲ್ಲಿ ಗ್ಯಾಸ್ ರೆಡಿ ಮಾಡಬಾರದು. ಅಂಥ ಪದಾರ್ಥಗಳ ಜೊತೆಗೆ ಕ್ರಿಯಾಟಿನ್ ಅನ್ನು ಸೇವಿಸಿ. ಈ ರೀತಿಯಾಗಿ ಗ್ಯಾಸ್ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತದೆ ಎಂತಲೇ ಕ್ರಿಯಾಟಿನ್ ಡಬ್ಬಿ ಮೇಲೆ ಬರೆದಿರುತ್ತಾರೆ. ಖಾಲಿ ಹೊಟ್ಟೆಯಲ್ಲಿಯೇ ತಿನ್ನಿ. ಧನ್ಯವಾದ.